ಯಾಕಂದ್ರೆ ನೀರು ನಾವಿದ್ದಲ್ಲಿಗೆ ಬಂದದ್ದು. ನೀರು ಬಂದಲ್ಲಿ ನಾವು ನೀರಿದ್ರೆ ಜೀವನ ಮಾಡ್ತಾ ಇದ್ವಿ. ಆದರೆ ನೀರು ಯಾವಾಗ ನಲ್ಲಿ ಮುಖಾಂತರ ನಾವಿದ್ದಲ್ಲಿ ಬಂತು ಅಲ್ಲಿಂದ ಸಮಸ್ಯೆ ಬಂತು. ನೀರಿಗೆ ಯಾವಾಗ ಬೆಲೆ ಬಂತೋ ಅವಾಗ ಹಳ್ಳ ಕೊಳ್ಳಗಳು ಮರಗಿದವು. ಯಾವಾಗ ಮಣ್ಣಿಗೆ ಬೆಲೆ ಬಂತೋ ಕೆರೆ ಕುಂಟಿಗಳು ಮರ ಮರನೇ ಮರಗಿದವು. ಯಾವಾಗ ಬೆಳಕಿಗೆ ಬೆಲೆ ಬಂತೋ ಅವಾಗ ಸೂರ್ಯಚಂದ್ರರೆಲ್ಲರೂ ಸಮಸ್ಯೆ ಕೊಡ್ಲಿಕ್ಕತ್ತಿದ್ರು. ಆಮೇಲೆ ಇವತ್ತು ಇಷ್ಟೆಲ್ಲ ನಾವು ಮಾಡಿದ್ಮೇಲೆ ಬೆಲೆ ಕಟ್ಟಿದ್ಮೇಲೆ ಇವತ್ತು ಏನಂತಂದ್ರೆ ಜನರಿಗೆ ನಾವು ಬೆಲೆ ಕಟ್ಟಿದ್ವಿ. ಇದಕ್ಕೆಲ್ಲ ಭೂಮಿ ಬೆಲೆ ಕಟ್ಟಿದವ್ರು ನಾವು, ಗುಡ್ಡಕ್ಕೆ ಬೆಲೆ ಕಟ್ಟಿದವ್ರು ನಾವು. ಯಾಕಂದ್ರೆ ಕಲ್ಲು ಜಲ್ಲಿಗೆಲ್ಲ ಗುಡ್ಡ ಬಿಲ್ಲು, ಗುಡ್ಡ ಹಾಳಾಗೋದು, ಎಲ್ಲ ಕಡೆ ಗುಡ್ಡುಗಳು ಹಾಳಾಗೋದು. ಅದಕ್ಕೆ ನಾವು ಬೆಲೆ ಕಟ್ಟಿದ್ರಿಂದ ಇವತ್ತು ನಮಗೆ ಬೆಲೆ ಕಟ್ಟಲಿಕ್ಕೆ ಏನಾಗಿದೆ. ಇವತ್ತು ನಿಸರ್ಗ ಕರೋನಾ, ಯಾವುದು ಅಕಾಲಿಕ ಮಳೆ, ಚಂಡಮಾರುತ, ಆಮೇಲೆ ಪ್ರವಾಹಗಳು, ಮತ್ತು ಇದು ಕುಂಭದ್ರೋಣ ಮಳೆ, ಇವೆಲ್ಲ ಅವ್ರಿಗೆ ಏನಂದ್ರೆ ಮನುಷ್ಯನಿಗೆ ಬೆಲೆ ಕಟ್ಟಿಬಿಟ್ಟು ಅವನಿಗೆ ಬುದ್ಧಿ ಗರ್ಸಕ್ಕೆ ಬಂದಿರತಕ್ಕಂಥವು. ಅದಕ್ಕೆ ನೀರಿರ್ತಕ್ಕಂಥದ್ದು ಇದು ಸಮಸ್ಯೆನೇ ಅಲ್ಲ, ಮಣ್ಣಿನ ಸಮಸ್ಯೆ ಅಲ್ಲ, ಜನರ ಮನೋಭಾವನೆ ಇದಕ್ಕೆ ಸಮಸ್ಯೆ. ಅದಕ್ಕೆ ಈ ಜಾಗತಿಕ ಸಮಸ್ಯೆಯನ್ನು, ನೀರಿನ ಜಾಗತಿಕ ಸಮಸ್ಯೆಯನ್ನು ಅಂದರೆ ಸಾರ್ವಜನಿಕ ಲೋಕಲ್ ಅಂದರೆ ಲೋಕಲ್ ಜನರಿಂದ ಲೋಕಲ್ ಜನರ ಸಪೋರ್ಟ್ ತೊಗೊಂಡು ಮಾಡಿದರೆ ನೀರು ಸಮಸ್ಯೆಗೆ ನಾವು ಶಾಶ್ವತ ಪರಿಹಾರವನ್ನು ಕಂಡುಹಿಡಿಬೋದು. ಯಾಕಂದರೆ ನಾನು ಕಂಡಿರ್ತಕ್ಕಂಥ ಸತ್ಯಾಸತ್ಯತೆ ರಾಜಕೀಯ ವ್ಯಕ್ತಿಗಳು, ಯಾಕಂದ್ರೆ ಇವತ್ತು ನೀರು ಸಮಸ್ಯೆಗೆ ಕಾರಣ ಏನು ಅಂತ ಹೇಳಿದರೆ ಯಾರಿಗೂ ಈ ಸಮಸ್ಯೆಯನ್ನು ಸಾಯಿಸ್ಲಿಕ್ಕೆ ಇಷ್ಟ ಇಲ್ಲ. ನೀರು ಸಮಸ್ಯೆ ಸಮಸ್ಯೆ ಆಗಿರಬೇಕು, ಸಮಸ್ಯೆ ಸಾಯಬಾರ್ದು ಅವ್ರಿಗೆ. ಸಮಸ್ಯೆ ಹತ್ರ ಅವ್ರಿಗೆ ಕೇಳೋರು ಯಾರು? ಅದಕ್ಕೆ ನಾನು ಇವತ್ತು ಹೇಳಿದ್ರು ಜನರನ್ನು, ಜನರೇ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಮಾತ್ರ ಇದು ಜನರಿಂದಲೇ ಸಾಧ್ಯ, ಬೇರಿನ್ಯಾರಿಂದನೂ ನೀರು ಸಮಸ್ಯೆಯನ್ನು ತೀರಿಸೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಕೊಡ್ತಾ ಇರೋ ಜನರಿಗೆ ಮನ್ನಣೆ, ಜನರೇ ನನ್ನಲ್ಲಿ ಮೇನ ಕೇಂದ್ರೀಕೃತ ಬಿಂದು, ಅವನ್ನ ಇಟ್ಟುಕೊಂಡು ಮಾಡ್ತಾ ಬರ್ತಾ ಇದ್ದೀನಿ. 19 ರಾಜ್ಯಗಳಲ್ಲಿ 9,000 ಲೊಕೇಶನ್ನಲ್ಲಿ ಇವತ್ತು ಹತ್ತತ್ರ ನನ್ನ ಮೇಲೆ ಜನ ಹಾಕಿರೋದು ಇವತ್ತು 900 ಚಿಲ್ಲರೆ ಕೋಟಿಗಳು ಜನ ನನ್ನ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ನಾನು ಇಂಡಸ್ಟ್ರಿ, ಅರ್ಬನ್, ರೂರಲ್, ಅಗ್ರಿಕಲ್ಚರ್ ನಾಲ್ಕು ಸೆಕ್ಟರ್ ಕೆಲಸ ಮಾಡ್ತೀನಿ. ನಾಲ್ಕು ನೀರು ಚಾರ್ಜ್ ಮಾಡಿ ಮಾತ್ರ ನಾವು ನೀರಿನ ಸಮಸ್ಯೆಯಿಂದ ಪೂರ್ತಿ ಹೊರಗೆ ಬರ್ಬೋದು ಅಂತೇಳಿ ನನ್ನೆರಡು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಅಯ್ಯಪ್ಪ ಮಸಗಿ 9448397947